ಯಾರು ಹೇಳಿದವರು? ನಾನು ಹೇಳಿದ್ನ. ನಾನೇನು ಮಾತಾಡಕ್ ಹೋಗ್ಲಿ? ನನಗೇನು ಅಷ್ಟು ಜ್ಞಾನೋದಯ ಇಲ್ಲ. ಜ್ಞಾನೋದಯ ಇಲ್ವಲ್ರಿ? ಅಯ್ಯೋ ರಾಮ, ದಾರ್ಯಾಗ ಹೋಗೋನೆಲ್ಲ ಅವನಿಗೇನು ಬಂದಂಗೆ ಹೇಳಿರ್ತಾನಪ್ಪ. ನನಗೆ ಮಾತಾಡಿದ್ರೆ ನಾನೇ ಹೇಳ್ತೀನಿ. ಅವಕಾಶಗಳು ಬರ್ಬೋದು ಅಂತ ಹೇಳಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಅವಕಾಶಗಳು ಬರ್ಬೋದು ಅಂತ ಹೇಳಿರ್ತೀನಿ. ತಪ್ಪೇನಿದೆ? ಏನು ನಾನೇನು ಆ ಕ್ಷೇತ್ರ ಯಾವಾಗ ನಾನು ಅಲ್ಲಿ ಒಂದು ಶಾಸಕನಾಗಿ ಒಂದು ಬಿಟ್ಕೊಡ್ತಿದ್ದೀನೋ, ಒಂದು ಅವಕಾಶ ಸಿಗ್ಬೋದು. ತಪ್ಪೇನಿದೆ? ಸಿದ್ದರಾಮಯ್ಯನವರು ಬಂದ ಮೇಲೆ ಇಲ್ಲಿ ಗೆದ್ದು ಹೋದ ಮೇಲೆ ಮುಖ್ಯಮಂತ್ರಿ ಆಗ್ತಾರೆ. ಅವ್ರು 24 ಗಂಟೆನೂ ಈ ಕ್ಷೇತ್ರ ಓಡಾಡೋಕ್ಕಾಗಲ್ಲ. ಕೆಲವು ವಿಷಯಗಳಲ್ಲಿ ನಾವು ಕೂಡ ಅವ್ರನ್ನ ಹೊಂದಿಕೊಂಡು ಕೆಲಸ ಮಾಡಬೇಕಾಗ್ತದೆ. ಸೊ ಅದ್ರ ವಿಷಯದಲ್ಲಿ ಹೇಳಿದ್ರು ಹೇಳಿರ್ಬೋದು. ನಾನು ಹೇಳಿದ ಜ್ಞಾಪಕ ಇಲ್ಲ, ಹೇಳಿರ್ಬೋದು ಮತ್ತೆ. ಯಾಕಂದರೆ ನಮಗೂ ಜ್ಞಾಪಕ ಶಕ್ತಿ ಕಡಿಮೆ ಆಗ್ಬಿಡ್ತಲ್ಲ ರೀ, ವಯಸ್ಸಾಯ್ತು 76 ವರ್ಷ. ಹೋದ ಎಲೆಕ್ಷನಲ್ಲಿ ದುಡ್ಡು ಆಯಿತು, ಅದು ನಿಜ. ನಿಜ ಅದು ನಿಜಾನೆ. ಅದನ್ನ ಅದನ್ನ ಯಾಕೆ ಹೇಳ್ತಿರ್ರಿ? ನಾನೇನು ನೆನಕ್ ಮೊನ್ನೆ MLA ಆಗಿದ್ನೇನ್ರಿ? ಅವೆಲ್ಲ ಅವ್ರು ಇಟ್ಕೊಂಡು ಮಾಡಿರ್ತಾರೆ. ಅದು ಹೇಳಿದ್ದೀನಿ, ಅದು ಹೇಳಿದ್ದೀನಿ, ಅದನ್ನ ಹೇಳಿದ್ದು. 17 ಕೋಟಿಗೆ ಸಾಲ ಮಾಡಿದ್ದು ನಿಜ. ಅಂದರೆ ನಂದು DRDO ಜಮೀನು ಹೋಗಿತ್ತು, ಅದು ದುಡ್ಡು ಬೇರೆ ಬಂದಿತ್ತು. ಹಾಗಾಗಿ ನಾನು ನಿಂತ ಇಲ್ಲಿ ನಿಲ್ತಾ ಇರಲಿಲ್ಲ. ಯಾಕೆಂದರೆ ನಾನು 3 ಸಾರಿ ಮನೆಯಿಂದ 10 ರೂಪಾಯಿ ಖರ್ಚಾಗಲ್ಲ, ಮಂತ್ರಿನೂ ಆದೆ. ಈ 3 ಸಾರಿ ಸಾಕಾಗಿ ಅದಕ್ಕೆ ಸಿದ್ದರಾಮಯ್ಯ ಬಾ ಅಂತೇಳಿ. ಅದು ಬರೀಬೇಡ್ರಪ್ಪ, ಅನಿಷ್ಟಾಗಿ ಹೇಳ್ತಾ ಇದ್ದೀನಿ ರೀ. ಸಿದ್ದರಾಮಯ್ಯನಲ್ಲ, ಇನ್ನೊಬ್ಬರು ಬಂದಿದ್ದರು ಕೂಡ ಶ್ರೀನಿವಾಸ ಗೌಡರು ನಿಂತಿದ್ದರೆ ಇವತ್ತಿಗೂ ಗೆಲ್ತಾ ಇದ್ದರು. ಅದು ನಾನು ಬಿಟ್ಟಾದ ಮೇಲೆ ಇನ್ಯಾರು ಗೆಲ್ಲಕ್ಕೆ ಸಾಧ್ಯ ಇಲ್ಲ.